ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಿಂಗರಾಜ್ ಮಾತಾಡಕತ್ತೀನಿ. ಸೊ ಫಸ್ಟ್ ವಿಡಿಯೋ ಅಂತೂ ನೀವು ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಪಟ್ಟದಕಲ್ ಲಾಗಿಂಗ್ ಒಳಗಡೆ ಸೂಪರ್ ಆಗಿ ಬಂತು. ನಿಮ್ಮ ಕಮೆಂಟ್ಸು, ಲೈಕ್ಸ್ಗು ಎಲ್ರಿಗೂ ಧನ್ಯವಾದಗಳು. ಸೊ ಈ ವಿಡಿಯೋ ಒಳಗಡೆ ನಾನು ಅದೇ ಮುಂದುವರೆದ ಭಾಗ ಎರಡನೇ ಪಾರ್ಟ್ ಟೂ ಅಂಥೇಳಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಇವತ್ತು ನಾನು ಹೋಗ್ತಾ ಇರೋದು ದಕ್ಷಿಣ ಕಾಶಿ ಅಂತ ಹೆಸರೇ ಆಗಿರುವಂಥ ಮಹಾಕುಟ. ಸೊ ನಾ ಇವತ್ತು ಮಹಾಕುಟ್ ಹೊಂಟೀನಿ. ಅಲ್ಲಿ ಏನೇನದ, ಏನು ಮತ್ತು ಏನು ಎದಕ್ಕೆ ಪ್ರಸಿದ್ಧವಾಗೈತಿ ಎಲ್ಲನೂ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ನೀವು ಕೀಪ್ ವಾಚಿಂಗ್ ದಿಸ್ ವಿಡಿಯೋ, ಮತ್ತು ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಲೈಕ್ಸ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬರ್ರಿ ಮತ್ತೆ ಹೋಗೋಣ. ಮಹಾಕುಟ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಇದು ಒಂದು ಚಾಲುಕ್ಯ ಕಾಲದಿಂದ ಇರುವಂಥ ಪ್ರೇಕ್ಷಣೀಯ ಸ್ಥಳ. ಸೊ ಇಲ್ಲಿ ದೇವಸ್ಥಾನಗಳಿದೆ. ಚಾಲುಕ್ಯರ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಫಸ್ಟ್ ಒಂದು ಗ್ರೇಟ್ ಕಿಂಗ್ ಹೆಸರು ನೆನಪಾಗುತ್ತೆ, ಅದೇ ನಮ್ಮ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಬಗ್ಗೆ ಹೇಳಬೇಕಂದ್ರೆ ಅವನು ತನ್ನ ರಾಜ್ಯವನ್ನು ಉತ್ತರ ಭಾರತವರೆಗೂ ಜಯಶಾಲಿ ಆಗಿದ್ದ, ಈ ಕಡೆ ದಕ್ಷಿಣ ಭಾರತ ಪಲ್ಲವರ ಮೇಲೂ ಜಯಶಾಲಿ ಒಂದು ಹೊಂದಿದ್ದ. ತುಂಬ ಪ್ರಭಾವಿ, ತುಂಬ ಧೈರ್ಯಶಾಲಿ ರಾಜ ಇಮ್ಮಡಿ ಪುಲಕೇಶಿ. ಬಟ್ ಅವನ ಹೆಸರು ನಮಗೀಗ ಯಾರಿಗೂ ನೆನಪಿಲ್ಲ, ಎಸ್ಪೆಷಲಿ ನಮ್ಮ ಬಾಗಲಕೋಟೆ ಮಂದಿ ಅವನ ಬಗ್ಗೆ. ಈಗಾದರೂ ಇದ್ರ ಬಗ್ಗೆ ತಿಳ್ಕೊಂಡು ಇಮ್ಮಡಿ ಪುಲಕೇಶಿ ಬಗ್ಗೆ ಸ್ವಲ್ಪ ಹೆಮ್ಮೆ ಅನಿಸ್ತತ್ತ. ಸೊ ನಡ್ರಿ ಮತ್ತೆ ಹಂಗೆ ಮಹಾಕುಟ. ಮಹಾಕುಟಕ್ಕೆ ಬಂದೀವಿ. ಸೊ ಇದೇ ನೋಡಕತ್ತಿರಲಿ, ಇದೇ ಮುಖ್ಯ ದ್ವಾರ. ಸೊ ಇದು ಮರಳು ಕಲ್ಲಿನಿಂದ ಮಾಡಿರೋಂಥದ್ದು, ಏನು ಸ್ಯಾಂಡ್ ಸ್ಟೋನ್ ಅಂತೀವಲ್ಲ ನಾವು, ಸ್ಯಾಂಡ್ ಸ್ಟೋನ್ದಿಂದ ಮಾಡಿರೋಂಥದ್ದು. ಸೊ ಇದು ಮುಖ್ಯ ದ್ವಾರ ಆಗುತ್ತೆ. ನೋಡಿ, ಇಲ್ಲಿ ಬರೆದಿದ್ದಾರೆ ಶ್ರೀಕ್ಷೇತ್ರ ಮಹಾಕುಟ ದಕ್ಷಿಣ ಕಾಶಿ ಅಂತ ಹೇಳ್ಕರಂದು. ಸೊ ಒಳಗೆ ಹೋಗ್ತಾ ಇದ್ದೀವಿ. ನಡ್ರಿ, ನಿಮಗಲ್ಲಿ ದೇವಸ್ಥಾನ ತೋರಿಸ್ತೀವಿ. ಒಳಗಡೆ ಕಲ್ಯಾಣಿ ಅದ, ಒಂದು ಪ್ರಸಿದ್ಧವಾದ ಕಲ್ಯಾಣಿ. ನಿಮಗಿಲ್ಲಿ ಹೇಳ್ಬೇಕಂದ್ರೆ ಒಂದು ಗುರು ಫಿಲ್ಮ್ ಶೂಟಿಂಗ್ ಆಗಿತ್ತಲ್ಲ, ಐಶ್ವರ್ಯ ರೈ ಸಾಂಗ್ ಶೂಟಿಂಗ್ ಆಗಿದ್ದು ಇಲ್ಲೇ. ಹಂಗೆ ನೆನಪಾಯ್ತು ಇವಾಗ. ನಡ್ರಿ ಮತ್ತೆ ವಿಜುವಲಿ ನೋಡುವಂತ.
ಎಸ್ ಫ್ರೆಂಡ್ಸ್, ಮಹಾಕೂಟ ದರ್ಶನ ಅಂತೂ ಮುಗೀತು. ಏನಿದ್ರು ಬನಶಂಕರಿ ತಾಯಿ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೋಗೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೋತೀನಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಹೀಗೆ ನನಗೆ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ಬಾಯ್ ಬಾಯ್. ಟೇಕ್ ಕೇರ್.